ನಮಗೆ ನಮಸ್ಕಾರ. ಮತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆ ನನ್ನ ಶುಭಾಶಯಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಕೆಲಸ ಮಾಡೋದು ನನ್ನ ಸೌಭಾಗ್ಯ. ಈ ಚುನಾವಣೆಯಲ್ಲಿ ನಮಗೆ ಸುಮಾರು ಈ 9 ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ನಮ್ಮದು ಬಂದಿದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ, ಪಬ್ಲಿಕ್ ಲೈಫಲ್ಲಿದ್ದೀನಿ. ಸೊ ಅದಕ್ಕಾಗಿ ಅವರು ನಮ್ಮನ್ನ ಸ್ವಾಗತಿಸಿದ್ದಾರೆ. ನಾನು ಚಿರಋಣಿಯಾಗಿದ್ದೀನಿ. ಅದು ಋಣವನ್ನು ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ನಾವು ಕೇಳ್ಕೊಂಡಿದ್ದೇವೆ. ನಾನು ಬಹಳ ಸುಮಾರು 1 ವರ್ಷದಿಂದ ಈ ಕಡೆಗೆ ನನ್ನ ಮನಸ್ಸಾಗಿದೆ. ಬಹುಶಃ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಭಾಳ ಒಂದು ಒಳ್ಳೇದು ಮಾಡ್ಬೋದು, ಆದರೆ ಒಳ್ಳೆ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ. ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು. ಸೊ ಅದಕ್ಕಾಗಿ ರಾಜಕೀಯ ಜೀವನನೇ ಸಹಜ. ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ನನ್ನ ಮೆಂಟ್ ಇದೆ. ಸೊ ಅದಕ್ಕಾಗಿ ಇವ್ರನ್ನ ಆಯ್ಕೆ. ನಿಮ್ಮ ರಾಜಕೀಯ ಸ್ವಾಗತ ಇದೆ ಸರ್, ಇದು ಬಹಳ ಸುಲಭ ಇಲ್ಲ. ನೀವು ಆರಂಭಿಕವಾಗಿ ಒಂದು ರೀತಿ ಪ್ರಶ್ನೆ ಎದುರಿಸಬೇಕಾಯ್ತು, ಆಕ್ಷೇಪ ಎದುರಿಸಬೇಕಾಯ್ತು, ಎಸಿಯವರು ಮಾಡಿದ್ರು ರೋಡಿಗೆ ಬರಲಿ ಅಂತಕ್ಕಂಥ ಮಾತನ್ನು ಕೇಳಬೇಕಾಯ್ತು, ಹೇಗೆ ಸ್ವೀಕಾರ ಮಾಡಿದ್ರು? ಎಲ್ಲಾನು ಸ್ವೀಕರಿಸ್ಬೇಕು ಜೀವನದಲ್ಲಿ, ಎಲ್ಲಾನು ನುಂಗಬೇಕು. ಅದು ಬರೀ ಅರಮನೆಯಲ್ಲಿ ಇದ್ರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ. ಅದು ಆವಾಗಿನ 9 ವರ್ಷದಿಂದಾನು ಬರ್ತಾ ಇದೆ. ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ. ಇದೆಲ್ಲಾನು ಜೀವನದಲ್ಲಿ ಇದೆಲ್ಲ ಬರೋಂಥದ್ದು ಸಹಜ. ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ, ಅದನ್ನ ನುಂಗ್ಕೊಂಡು ಹೋಗ್ಬೇಕು. ಇದು ಜೀವನದಲ್ಲಿ ನಾನು ಸುಳ್ಳು ಹೇಳ ದೊಡ್ಡ ಒಂದು ತೀರ್ಮಾನ ಆಯಿತು. ಅದು ನಾನು ಏನೇನು ಮಾಡಬೇಕು ಸರಿಯಾಗಿ ಮಾಡಬೇಕು ಅಂದರೆ ನಮ್ಮದೇ ಒಂದು ಡೆಸ್ಟಿನಿ ನಾವೇ ಸೃಷ್ಟಿಸಬೇಕಾಗಿರೋದು ಭಾಳ ಮುಖ್ಯ. ಸೊ ಅದಕ್ಕಾಗಿ ಇದು ಒಂದು ಹೊಸ ಒಂದು ಉಪಕ್ರಮ. ಸೊ ನನಗೆ ಭಾಳ ಸಂತೋಷವಾಗುತ್ತೆ ಮತ್ತು ಜನರು ನಮಗೆ ಅವಕಾಶ ಕೊಟ್ಟರೆ ಈ ಮೈಸೂರಿನ ಕೊಡಗುವನ್ನು ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ.